ಹಲೋ ವೀಕ್ಷಕರೇ, ಮೈತ್ರಿ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ. ಮತ್ತೆ ಕೋಡಿಮಠದ ಶ್ರೀಗಳು ಮತ್ತೊಂದು ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಹೌದು, ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ದೇಶದಲ್ಲಿ ಮುಂದೆ ಆಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳಿಂದ ಮತ್ತೊಂದು ಸ್ಫೋಟಕ ಭವಿಷ್ಯವಾಣಿಯನ್ನು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಶ್ರೀಗಳು, ಐ ಮಾಸ ಮುಗಿದ ನಂತರ ಸಂಕ್ರಾಂತಿ ಒಳಗಡೆ ದೊಡ್ಡ ಅವಘಡ ಸಂಭವಿಸಲಿದೆ. ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಅವಘಡ ಆಗಲಿದೆ. ಮುಂದಿನ ಕಾರ್ತಿಕ ಮಾಸದವರೆಗೂ ಜಲಗಂಡಾಂತರ ಇದೆ. ಕೊರೋನಾ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗಲಿದೆ. ದೈವ ಕೃಪೆಯಿಂದ ಒಳ್ಳೆ ದಿನಗಳು ಬರಲಿ ಎಂದು ಭವಿಷ್ಯವನ್ನು ನುಡಿದಿದ್ದಾರೆ ಶ್ರೀಗಳು. ರಾಜಕೀಯದಲ್ಲಿ ಭೀತಿ ಕೂಡ ಎದುರಾಗಲಿದೆ. ಜಗತ್ತಿನಲ್ಲಿ ದೊಡ್ಡ ದೊಡ್ಡ ತಲೆಗಳು ಉರುಳುವಂತೆ ಕೋಡಿ ಶ್ರೀಗಳ ಭವಿಷ್ಯ ಇದು. ಇನ್ನು ಮುಂದೆ ನಡೆಯುವಂತಹ ಸನ್ನಿವೇಶಗಳನ್ನು ಕುರಿತು ಭವಿಷ್ಯ ಹೇಳುವ ವಿಚಾರದಲ್ಲಿ ಸಾಕಷ್ಟು ಖ್ಯಾತಿ ಪಡೆದಿರುವಂತಹ ಕೋಡಿಮಠದ ಶ್ರೀ ಇತ್ತೀಚೆಗೆ ಈ ಒಂದು ಭವಿಷ್ಯವನ್ನು ಹೇಳಿದರು. ಹಾಸನದಲ್ಲಿ ಮಾತನಾಡಿದಂತಹ ಇವರು, ಈ ವರ್ಷ ಕುಂಭದಿ ಗುರು ಬರಲು ತುಂಬುವೆವು ಕೆರೆ ಕಟ್ಟೆ, ಶಂಭುವಿನ ಪಾದದ ಸಾಕ್ಷಿ ಡಂಬವೆನ್ನಲು ಬೇಡಿದೆನ. ಅಂದರೆ ಪ್ರಳಯದ ಮಳೆಯಾಗಲಿದೆ, ಮೆಂಚಿನಿಂದ ದುರ್ಯೋಗ ಇದೆ, ಜಗತ್ತಿನಲ್ಲಿ ಅಪಾಯಕಾರಿ ಘಟನೆಯೊಂದು ನಡೆಯಲಿದೆ, ಇದರ ಜೊತೆಗೆ ರಾಜಕೀಯದ ಭೀತಿ ಎದುರಾಗಲಿದೆ, ಜಗತ್ತಿನ ದೊಡ್ಡ ದೊಡ್ಡ ತಲೆಗಳು ಉರುಳುವಂತೆ ಇದೆ, ಸಾಮಾಜಿಕ ಸಾವುಗಳು ಮತ್ತೆ ಹೆಚ್ಚಾಗುತ್ತವೆ ಅಂತ ಶ್ರೀಗಳು ಭವಿಷ್ಯ. ಇದಲ್ಲದೆ ಸತ್ತವು ಊಳಲ್ಪಟ್ಟವರು ಕೂಡ ಮಾತನಾಡ್ತಾರಂತೆ, ನೀವು ನೋಡಬಹುದು ಆದರೆ ನೀವು ಅವರ ಜೊತೆ ಮಾತನಾಡಲು ಸಾಧ್ಯವಿಲ್ಲ ಅಂತ. ಪ್ರೇತಾತ್ಮಗಳು ಸತ್ಯದಲ್ಲಿಯೇ ಕಂಡರೂ ಕಾಣಿಸದಂತೆ ಆಗುತ್ತದೆ. ಅಂದರೆ ಕರ್ನಾಟಕದಲ್ಲಿ ಅಷ್ಟೇ ತೊಂದರೆಯನ್ನು ಕಾಣುವಂಥ ದಿನಗಳು ಮುಂದೆ ಬರುತ್ತವೆ ಅಂತ ಕೋಡಿ ಶ್ರೀಗಳ ಇವತ್ತಿನ ಸ್ಫೋಟಕ ಭವಿಷ್ಯವಾಣಿ ಇದು. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅಭಿಪ್ರಾಯನ ತಿಳಿಸಿ.